ಅದರಲ್ಲೂ ವಿಶೇಷವಾಗಿ ಏನೋ ನನಗೆ ಕೋಲಾರ ಚಿಕ್ಕಬಳ್ಳಾಪುರ ಅಂದಾಗ ಅದೇನೋ ಒಂದು ರೀತಿ ಆತ್ಮೀಯತೆ, ಒಂದಷ್ಟು ಸಂಬಂಧಗಳು. ನನ್ನ ವೈಯಕ್ತಿಕವಾಗಿ ನನಗೆ ಇವೆರಡೂ ಜಿಲ್ಲೆಗಳನ್ನ ನಾನು ಆಯ್ಕೆ ಮಾಡಿ, ನಾ ಮುಂಬರ್ತಕ್ಕಂಥ 2023ನೇ ಒಂದು ವಿಧಾನಸಭಾ ಚುನಾವಣೆ ಏನಿದೆ ಇದನ್ನೆಲ್ಲ ಆಲೋಚನೆಯಲ್ಲಿ ಇಟ್ಕೊಂಡು ಕೆಲವೊಂದಷ್ಟು ರೂಪುರೇಷೆಗಳನ್ನ ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ನಾನು ಕೂಡ ಪರ್ಸ್ನಲ್ಲಾಗಿ ಫಿಸಿಕಲ್ಲಾಗಿ ಇಳಿದು ಎಲ್ಲರ ಜೊತೆ ಎಲ್ಲರೊಟ್ಟಿಗೆ ನಾನು ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೆ. ನೋಡಿ, ಈಸಿ ಕಷ್ಟದ ಪ್ರಶ್ನೆ ಅಲ್ಲ. ಸುಧಾಕರ್ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ವಿಷನ್ಸ್ ಏನಿದೆ, ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ರಾಜ್ಯಕ್ಕೆ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಮ್ಯಾನಿಫೆಸ್ಟೋಸ್ ಏನಿದೆ 2023ಕ್ಕೆ, ನಾವೇನು ಕೊಡಬೇಕು ಅಂತ ಇದ್ದೀವಿ ರಾಜ್ಯದ ಜನತೆಗೆ, ಅದನ್ನು ನಾವು ಜನಗಳಲ್ಲಿ ಒಂದು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ಜನ ಖಂಡಿತವಾಗ್ಲೂ ನಮ್ಮ ಕೈ ಹಿಡಿತಾರೆ, ನಮ್ಗೆ ವಿಶ್ವಾಸ ಇದೆ. ಯಾಕೆಂದರೆ ನೋಡಿ, ಇಲ್ಲಿ ಬೇಸ್ ಇಲ್ಲ ಅಂತ ಇಲ್ಲ, ಇಲ್ಲಿ ತುಂಬ ಬೇಸ್ ಇದೆ. ಚಿಕ್ಕಬಳ್ಳಾಪುರ, ಕೋಲಾರ ನಮಗೆ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬಹುಶಃ ಪಕ್ಷದ ಕಡೆಯಿಂದಲೇ ಅವ್ರಿಗೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಸಂಪೂರ್ಣ ಸಪೋರ್ಟ್ ಸಿಕ್ಕಿಲ್ವೇನೋ ಅಂತಕ್ಕಂಥದ್ದು ಒಬ್ಬ ಯುವಕನಾಗಿ ನನ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸ ಇಲ್ಲಿರುವಂಥ ಅಭ್ಯರ್ಥಿಗಳೇನಿದ್ದಾರೆ, ಮುಂಬರ್ತಾ ನಿಂತ್ಕೊಳ್ತಕ್ಕಂಥ ಅಭ್ಯರ್ಥಿಗಳು, ಅವ್ರ ಜೊತೆ ಕೈ ಜೋಡಿಸಿ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ನನ್ನ ಪಕ್ಷ ಕಟ್ತೇನೆ. ನಾನು ಹೇಳೋದಿಷ್ಟೇ, ಇವತ್ತು ಈ ಜನತಾದಳ ಪಕ್ಷ ನಮ್ಮ ಪಕ್ಷದ ವರಿಷ್ಠರು ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟೆತ್ತರಕ್ಕೆ ಬೆಳೀಲಿಕ್ಕೆ ರಾಜ್ಯದ ಜನತೆ, ದೇಶದ ಜನತೆ ಒಂದು ಆಶೀರ್ವಾದದ ಮೇಲೆ ಏನು ಬಂದಿದ್ದಾರೆ. ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ಕನ್ನಡದ ನೆಲ ಜಲ ಭಾಷೆ ಕಾಪಾಡೋದಕ್ಕೋಸ್ಕರ ಇವತ್ತು ಈ ಪ್ರಾದೇಶಿಕ ಉಳಿಬೇಕು ಅಂತಕ್ಕಂಥ ಒಂದು ಭಾವನೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೆ. ಆ್ಯಂಡ್ ಇನ್ನೊಂದು ಮಾತು, ಈಗ ಎಲ್ಲಿ ಎಷ್ಟು ಕಡೆ ಅಂತ ನಿಲ್ಲದು ಬ್ರದರ್, ಎಲ್ಲಿ ಅಂತ ನಿಲ್ಲಣ, ಎಲ್ಲ ಕಡೆನೂ ಬೇಕು ಅಂತಾರೆ. ನಮ್ಮ ಅಭ್ಯರ್ಥಿಗಳನ್ನ ಆ ರೀತಿ ತಯಾರಿ ಮಾಡ್ತೀವಿ, ನಾವಿರ್ತೀವಿ ಜೊತೆನಲ್ರಿ, ಕಷ್ಟ ಸುಖಗಳಲ್ಲಿ ನಾವಿರ್ತೀವಿ, ಫೇಸ್ ಆಗಿ ಬೇರೆ ಅಭ್ಯರ್ಥಿಗಳಿರ್ತಾರೆ. ಕಾಲೇಜ್ ಮಕ್ಕಳು ಈ ಇದ್ರೆ ಹೇಳಿದ್ರೆ ನಿಮ್ಮ ಶಾಲಾ ದಿನಗಳು ಯಾವ ಥರ ನಿರ್ಮಿ ಬರ್ತೀವಿ? ನಾನು ಐ ವಾಸ್ ಎ ನಾಟಿ ಕಿಡ್ಡ ಆ್ಯಕ್ಚುಲಿ, ಬಟ್ ನಾನು ಸ್ಕೂಲ್ವರೆಗೂ ತುಂಬ ಒಂಥರ ಸೈಲೆಂಟ್ ಹುಡುಗ, ನನ್ನನ್ನು ಭಾಳ ರೇಗಿಸೋರು ಆ್ಯಕ್ಚುಲಿ. ಸ್ಕೂಲಲ್ಲಿ ಮಾತಾಡ್ತಾನೆ ಇರಲಿಲ್ಲ ಹೆಚ್ಚಿಗೆ. ಆ ನಂತರ ನಾನು ಕಾಲೇಜಿಗೆ ಸೇರ್ಕೊಂಡ್ಮೇಲೆ ದೊಡ್ಡ ತರಲೆ ಅದೇ, ಅದೊಂಥರ ದಿನಗಳೇ ಸರ್, ಅದನ್ನು ಮರೀಲಿಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಆ ಫೇಸ್ ಇದೆಯಲ್ಲ, ಸ್ಟೂಡೆಂಟ್ ಫೇಸು, ಯಾವತ್ತೂ ಮರೀಲಿಕ್ಕಾಗಲ್ಲ. ದಟ್ಸ್ ಎ ವಂಡರ್ಫುಲ್ ಲೈಫ್ ಆ್ಯಕ್ಚುಲಿ.